ಸರ್ ಒಂದ್ ಕಡೆ ನಿಮ್ಮ ಬೆಂಬಲ ಎತ್ತರು ಈ ಸಿಟಿ ಎಂಎಲ್ಎ ಅವ್ರ ಬೆಂಬಲ ಎತ್ತರ ಅನ್ನೋ ಚರ್ಚೆ ನಡೆದಿತ್ತು ಸರ್. ಈಗ ನಿಮ್ಮ ಮಾಧ್ಯಮದಲ್ಲಿ ಈ ರೀತಿಯಾದಂತ ವದಂತಿಗಳು ಬರ್ತವೆ, ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ನೀವು ಸುಮ್ನೆ ಕೈ ಹಿಡ್ಕತ್ತಿ ಹೊರಗೆ ನಡೆಯದೆ ಬೇರೆ ಯಾವ್ದು ಕೂಡ ಯಾರ್ದು ಪ್ರತಿಷ್ಠತೆ ಇಲ್ಲ, ಯಾವ ಬಣಗಳು ಇಲ್ಲ, ಶಾಸಕರು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ನಮ್ಮ ಹೈಕಮಾಂಡ್ ಇಂದ ಇವತ್ತೇನು ಪ್ರದೇಶ ಕಮಿಟಿಯಿಂದ ಕಾಂಗ್ರೆಸ್ ವತಿಯಿಂದ ಇವತ್ತು ಏನ್ ಬಂದಿದೆ ಅಲ್ಲ ಅದನ್ನ ತೆಗೆದುಕೊಂಡು ತಳಹದಿಯಿಂದ ಇವತ್ತು ಪಾರ್ಟಿ ಕಟ್ಟಲಿಕ್ಕೆ ಇವತ್ತು ನಮ್ಮ ಭದ್ರಪ್ರಿಯ ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು ಅದಕ್ಕೆ ವೀಕ್ಷಕರಾಗಿ ಇವತ್ತು ಬಂದಿದ್ದಾರೆ. ಇವತ್ತು ಮೊನ್ನೆ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ಸುರೇಶ್ ಶೆಟ್ಟಿ ಅವರು ಅವ್ರ ನೇತೃತ್ವದಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇವತ್ತು 26 ಜನ ಒಂದಾಗಿ ನಮ್ಮ ಎಲ್ಲಾ ಮುಖಂಡರನ್ನು ಸೇರಿಸಿಕೊಂಡು ಇಲ್ಲಿರುವಂತಹ ಮುಂಚೂಣಿ ಮುಖಂಡರನ್ನ ಸೇರಿಸಿಕೊಂಡು ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಆಗಿದೆ. ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ, ನಮ್ದು ಓನ್ಲಿ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ನಮಗೆ ಪಕ್ಷೇತರರು ಕೂಡ ಇವತ್ತು ನಮಗೆ ಬೆಂಬಲ ಕೊಟ್ಟುಕೊಂಡು ಅಂದ್ರೆ ಅವರು ನಮ್ಮ ಪಕ್ಷದ ಸದಸ್ಯರೇ, ಅವರೆಲ್ಲರೂ ಕೂಡ ಒಪ್ಪಿಗೆ ತಗೊಂಡು ಇವತ್ತು ನಾವು ಇವತ್ತು ಸುಮಾರು ನಾವು 30 ಜನದ ಇವತ್ತು ಮತಗಳಿಂದ ಸುಮಾರು 16 ಮತಗಳ ಅಂತರದಿಂದ ನಾವು ಬಿಜೆಪಿ ಸೋಲಿಸಿ ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರ ಆಗಿದ್ದಾರೆ. ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಮೇಯರ್ ಚುನಾವಣೆ ಬಂದಾಗೆಲ್ಲ ಹಿಂಗೆ ಆಗುತ್ತೆ ಮಾಸ್ಟರ್ ಕೂಡ ಕೊನೆಯವರೆಗೂ ಅಂದ್ರೆ ನಿಮ್ದು ಬಹುಮತ ಇದ್ರು ಕೂಡ ನಮ್ಮಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಪ್ರತಿಭಾವಂತರಿದ್ದಾರೆ ಮತ್ತು ಎಲ್ಲ ಸಮರ್ಥರಿದ್ದಾರೆ. ಪ್ರತಿಯೊಬ್ಬರು ಕೂಡ ಇವತ್ತು ಜನರಲ್ ಇದ್ದಾಗ ಬಹುಶಃ ಎಲ್ಲರೂ ಕೂಡ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಅವರು ಮಾಡೋದ್ರಲ್ಲಿ. ಯಾಕಂದ್ರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಯಾವತ್ತು ಕೂಡ ಯಾರಿಗೆ ಕೊಟ್ಟು ಯಾರಿಗೆ ಬಲ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅದನ್ನೆಲ್ಲ ಗಮನಿಸಿಕೊಂಡು ಇವತ್ತು ಮಹಾಪೌರನ್ನ ಉಪಮಹಾಪೌರನ್ನ ಮಾಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.